ದನವಗೆ ಅವಾಚ್ಯ ಶಬ್ದಗಳಲ್ಲಿ ಬೈದ್ರು ಅಂತ ಕಣ್ಣೀರು ಹಾಕಿದ ಹಿರಿಯ ಕಾಂಗ್ರೆಸ್ ಮುಖಂಡ ಜನಾರ್ದನ್ ಪೂಜಾರಿ ಬಗ್ಗೆ ಸಚಿವ ರಮಾನಾಥ್ ರೈ ಅವರು ಕಣ್ಣೀರಲ್ಲೇ ಉತ್ತರ ಕೊಟ್ಟಿದ್ದಾರೆ. ಸ್ವಕ್ಷೇತ್ರ ಬಂಟ್ವಾಳದಲ್ಲಿ ನಡೆದಂತಹ ಬ್ಲಾಕ್ ಕಾಂಗ್ರೆಸ್ ಸಭೆಯಲ್ಲಿ ಸಚಿವ ರೈ ತನ್ನ ಬಗ್ಗೆ ಕೆಲವರು ಅಪಪ್ರಚಾರ ನಡೆಸ್ತಾ ಇದ್ದಾರೆ, ನಾನೇನು ಮದುವೆ ಕಾರ್ಯಕ್ರಮದಲ್ಲಿ ಪೂಜಾರಿ ಅವರ ಬಗ್ಗೆ ಕೆಟ್ಟ ಮಾತನ್ನು ಆಡಿಲ್ಲ, ಆ ಬಗ್ಗೆ ಯಾವುದೇ ಸಾಕ್ಷ್ಯವೂ ಕೂಡ ಇಲ್ಲ, ಹೀಗಿದ್ರೂ ವಿರೋಧ ಪಕ್ಷಗಳು ಪಕ್ಷ ಬಿಟ್ಟು ಹೋದವರು ಅಪಪ್ರಚಾರ ಮಾಡ್ತಿದ್ದಾರೆ. ಈ ಬಗ್ಗೆ ಸ್ವತಃ ಜನಾರ್ದನ್ ಪೂಜಾರಿ ಅವರು ಅವರ ಕುಟುಂಬಸ್ಥರು ಕರೆದ್ರೆ ಧರ್ಮಸ್ಥಳಕ್ಕೆ ಬಂದು ಆಣೆ ಮಾಡೋಕ್ಕೂ ರೆಡಿ ಇದ್ದೇನೆ ಅಂತ ಹೇಳ್ತಾ ಗದ್ಗದಿತರಾಗಿದ್ದಾರೆ. ಆ ಮೂಲಕ ಪಕ್ಷ ತ್ಯಜಿಸಿ BJP ಸೇರ್ಪಡೆಯಾಗಿರೋ ಪೂಜಾರಿ ಆಪ್ತ ಹರಿಕೃಷ್ಣ ಬಂಟ್ವಾಳಗೂ ಕೂಡ ಟಾಂಗ್ ಕೊಟ್ಟಿದ್ದಾರೆ. ನನಗೆ ಮತ್ತೆ ಹೇಳ್ತದೆ, ಜನಾರ್ದನ್ ಪೂಜಾರಿ ಕುಟುಂಬದವರು ಅವರ ಮಕ್ಕಳು ನನ್ನಲ್ಲಿ ನೀವು ಧರ್ಮಸ್ಥಳ ಪ್ರಮಾಣಕ್ಕೆ ಬರಬೇಕೆಂದು ನಾಳೆ ಬರ್ತೇನೆ. ನಿಮಗೆ ದೀಪಕ್ ಪೂಜಾರಿ ಇದ್ದಾರೆ, ಸಂತೋಷ್ ಪೂಜಾರಿ ಇದ್ದಾನೆ, ರಮಾನಂದ ಕಾರಂದೂರಿದ್ದಾರೆ, ಅವರಿಗೆ ಪರಿಚಯ ಇರ್ತಕ್ಕಂಥವ್ರು ಎಲ್ಲರೂ ಇದ್ದಾರೆ, ಅವರ ಸಂಬಂಧಿಕರು ಪೈಕಿ ಅವರು ಬೇಕಾದ್ರೆ ಅವರ ಮನೆಯವರು ಕೂಡ ನನ್ನಲ್ಲಿ ಬಹಳ ದೊಡ್ಡ ಪ್ರೀತಿಯನ್ನು ಮಾಡಿದವರು, ಅವ್ರ ಮಕ್ಕಳು ನನ್ನನ್ನು ಬಹಳ ಪ್ರೀತಿಯನ್ನು. ನನಗೆ ಮತ್ತೆ ಹೇಳ್ತದೆ, ಜನಾರ್ದನ್ ಪೂಜಾರಿ ಕುಟುಂಬದವರು ಅವರ ಮಕ್ಕಳು ನನ್ನಲ್ಲಿ ನೀವು ನನಗೆ ಫೋನ್ ಮಾಡಿ ಹೇಳ್ತಾರೆ, ಅಂಕಲ್ ಈ ರೀತಿಯಲ್ಲಿ ಕುಟುಂಬದ ಸದಸ್ಯ ಇರ್ಬೇಕು, ಸಂಬಂಧ ಸಂತೋಷ ನಮಗೆ ಒಮ್ಮೆ ಅಂಕಲಿ ಇರ್ಬೋದು.